ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಧುಮುಕ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎರಡು ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಕ್ಕೆ ಬೆಂಗಳೂರಿಗೆ ಬರ್ತಿದ್ದಾರೆ ಬೆಂಗಳೂರಿನ ಮಾಗಡಿ ರಸ್ತೆಯ ನೈಸ್ ಜಂಕ್ಷನ್ ನಿಂದ ಸುಮನಹಳ್ಳಿ ಸರ್ಕಲ್ವರೆಗೂ ಕೂಡ ಮೋದಿ ಭರ್ಜರಿ ರೋಡ್ ಶೋವನ್ನು ಮಾಡ್ತಾರೆ ಸುಮಾರು ಐದು ಪಾಯಿಂಟ್ ಐದು ಕಿಲೋಮೀಟರ್ ರೋಡ್ ಶೋವನ್ನು ಮಾಡಲಿದ್ದಾರೆ ಪ್ರಧಾನಿಗಳು ರಾಜಧಾನಿಯ ಪೊಲೀಸರು ಮೋದಿ ಅವರಿಗೆ ಭದ್ರತೆಯನ್ನು ಕೊಡುವಂತಹ ದೃಷ್ಟಿಯಿಂದ ಹತ್ತು ಹಲವು ರೀತಿಯ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಪ್ರಧಾನಿ ಮೋದಿ ರೋಡ್ ಶೋ ಮಾಡುವ ರಸ್ತೆಯುದ್ದಕ್ಕೂ ಸುಮಾರು ಸಾವಿರಕ್ಕೂ ಹೆಚ್ಚು ಮನೆಗಳ ಕಮರ್ಷಿಯಲ್ ಕಟ್ಟಡಗಳ ಅಂಗಡಿ ಮುಂಗಟ್ಟುಗಳು ಬರ್ತವೆ ಎಲ್ಲ ಮನೆಗಳಿಗೆ ಕಟ್ಟಡಗಳಿಗೆ ನೋಟಿಸನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಮನೆ ಮಾಲೀಕರು ಕಡ್ಡಾಯವಾಗಿ ಪೊಲೀಸರು ನೋಟಿಸಲ್ಲಿ ಕೇಳಿರುವಂತಹ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಕಳೆದ ಒಂದು ವಾರದ ಹಿಂದೆ ತಮ್ಮ ಮನೆಗಳಿಗೆ ಯಾರು ಬಂದು ಹೋಗಿದ್ರು ಅದರ ಮಾಹಿತಿಯನ್ನು ಕೂಡ ಕೊಡಬೇಕು ಬಂದು ಹೋಗಿದರೆ ಅವರಿಗೂ ನಿಮಗೂ ಇರುವಂತಹ ಸಂಬಂಧ ಯಾವ ಕಾರಣಕ್ಕೆ ಬಂದಿದ್ರು ಅನ್ನೋದರ ಮಾಹಿತಿಯನ್ನು ಕಡ್ಡಾಯವಾಗಿ ನೀಡಲಿಕ್ಕೆ ಮನೆ ಮಾಲೀಕರಿಗೆ ಸೂಚಿಸಲಾಗಿದೆ ಮೋದಿ ರೋಡ್ ಶೋ ಹೋಗುವ ಸಮಯದಲ್ಲಿ ಮಾಲೀಕರು ಯಾರನ್ನೂ ಕೂಡ ಕಟ್ಟಡದ ಮೇಲೆ ಹತ್ತುವುದಕ್ಕೆ ಅವಕಾಶ ಕೊಡಬಾರ್ದು ಮನೆಗಳ ಮೇಲೆ ಬಹುಮಹಡಿ ಕಟ್ಟಡದ ಮೇಲೆ ಯಾವುದೇ ರೀತಿಯ ಪಾಟ್ಗಳು ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಇಡಬಾರ್ದು ಕಟ್ಟಡದ ಮಾಲೀಕರು ಬಾಡಿಗೆಗೆ ಇರುವವರ ಮೇಲೆ ಹೆಚ್ಚು ಗಮನವನ್ನು ಇಟ್ಟು ಬಾಡಿಗೆಯ ಮನೆಯಲ್ಲಿರುವವರ ಬಗ್ಗೆ ಕಡ್ಡಾಯವಾಗಿ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಕಾರಣ ಭದ್ರತೆಯ ದೃಷ್ಟಿಗಾಗಿ ಸಹಜ ಎಸ್ ಪಿ ಜಿ ಅವರು ಬರ್ತಾರೆ ಮೋದಿ ಅವರಿಗೆ ಆ ರೀತಿ ಪ್ರೊಟೆಕ್ಷನ್ ಕೊಡಲೇಬೇಕು ಅದು ಜನನಿಬಿಡ ಪ್ರದೇಶದಲ್ಲಿ ಹೋಗ್ತಾರೆ ಎಂದಾಗ ಸಹಜವಾಗಿ ಈ ತರದ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇನ್ನು ಚುನಾವಣೆ ಹೊತ್ತಲ್ಲಿ ಜೆಡಿಎಸ್ಗೆ ಮತ್ತೊಂದು ಶಾಕ್ ಎದುರಾಗಿದೆ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕೈ ಹಿಡಿತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದರು ಇತ್ತೀಚೆಗೆ ಸಹೋದರ ಮಧು ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆಯಾಗಿ ಸೊರಬಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾ ಇದ್ದಾರೆ ಇನ್ನು ಮಾಜಿ ಸಚಿವ ಬಿ ಬಿ ನಿಂಗಯ್ಯ ಅವರು ಕೂಡ ಕಾಂಗ್ರೆಸ್ ಸೇರ್ತಾರೆ ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಮೂಡಿಗೆರೆಯ ಮಾಜಿ ಸಚಿವ ಬಿ ಬಿ ನಿಂಗಯ್ಯ ಅವರು ಅದು ಕೂಡ ಪಕ್ಷಕ್ಕೆ ಬಲವರ್ಧನೆ ಬಟ್ ಹಂಗೆ ನೋಡೋಕ್ಕೋದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ನಿಂತಿದ್ದು ನಿಜ ಅದಾದ ನಂತರ ಅವ್ರೇನು ಪಕ್ಷದಲ್ಲಿ ತುಂಬಾ ಆಕ್ಟಿವ್ ಆಗಿ ಏನು ಇರಲಿಲ್ಲ ಚುನಾವಣೆಗೆ ನಿಂತರು ಚುನಾವಣೆಯಲ್ಲಿ ಸೋತರು ಬಿ ವೈ ರಾಘವೇಂದ್ರ ವಿರುದ್ಧ ಅದಾದ ನಂತರ ಅವರು ಪಕ್ಷದಲ್ಲಿ ಆಕ್ಟಿವ್ ಪಾಲಿಟಿಷಿಯನ್ ಏನಾಗಿರ್ಲಿಲ್ಲ ಆವಾಗ ಮಧು ಬಂಗಾರಪ್ಪ ಕೂಡ ಜೆ ಡಿ ಎಸ್ ನಲ್ಲೇ ಇದ್ರು ಅದಾದ ನಂತರ ಮಧು ಬಂಗಾರಪ್ಪ ಕಾಂಗ್ರೆಸ್ ಬಂದ್ರು ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ಗೆ ಬಂದು ಈಗ ಸೊರಬಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಆಗಿದ್ದಾರೆ ಹಾಗಾಗಿ ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಕಾಂಗ್ರೆಸ್ಗೆ ಸೇರ್ಕೊತಾ ಇದ್ದಾರೆ ಬಹುತೇಕ ಪ್ರಚಾರಕ್ಕೂ ಕೂಡ ಹೋಗ್ಬೋದು ಅವರ ತಮ್ಮನ ಪರವಾಗಿ ಪ್ರಚಾರಕ್ಕೆ ಮಧು ಬಂಗಾರಪ್ಪ ಎಲ್ಲಿರ್ತಾರೆ ಸಹಜವಾಗಿ ಗೀತಾ ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಕೂಡ ಅಲ್ಲೇ ಇರ್ತಾರೆ ಹಾಗಾಗಿ ಪಕ್ಷಾಂತರ ಆಗಿದೆ ಅಷ್ಟೆ ಓಕೆ ಇನ್ನು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲ ಗ್ರಾಮದಲ್ಲಿ ರಾಹುಲ್ ಮೀನುಗಾರರೊಂದಿಗೆ ಸಂವಾದವನ್ನು ನಡೆಸಿದರು ಈ ವೇಳೆ ಮಹಿಳೆಯರೊಬ್ಬರು ರಾಹುಲ್ ಗಾಂಧಿಗೆ ಮೀನೊಂದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಬಳಿಕ ರಾಹುಲ್ ಗಾಂಧಿ ಅಲ್ಲಿಯೇ ಇದ್ದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತೆರಳಿದರು ಆದರೆ ದೇವಸ್ಥಾನದ ಒಳಗೆ ಪ್ರವೇಶವನ್ನು ಮಾಡಲಿಲ್ಲ ಒಳಗೆ ಬನ್ನಿ ಅಂಥೇಳಿ ಅರ್ಚಕರು ಕರೀತಾರೆ ಆದರೆ ರಾಹುಲ್ ಮಾತ್ರ ನಾನು ಈಗಷ್ಟೇ ಮೀನನ್ನು ಮುಟ್ಟಿದ್ದೇನೆ ಹಾಗಾಗಿ ಒಳಗೆ ಬರೋಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಿದ್ರು ಅಂತ ದೇಗುಲ ಪ್ರಾಂಗಣದಲ್ಲಿಯೇ ರಾಹುಲ್ ಗಾಂಧಿಗೆ ಶಾಲನ ಹೊದಿಸಿ ಅರ್ಚಕರು ಗೌರವ ಸಲ್ಲಿಸಿದ್ರು ಈ ಹಿಂದೆ ರಾಜ್ಯ ನಾಯಕರು ಮಾಂಸ ತಿಂದು ದೇಗುಲ ಪ್ರವೇಶಿಸಿದ ವಿಚಾರದಲ್ಲಿ ಭಾರಿ ದೊಡ್ಡ ವಿವಾದವೇ ಸೃಷ್ಟಿಯಾಗಿತ್ತು ಚುನಾವಣೆ ಸಂದರ್ಭದಲ್ಲಿ ಮತ್ತೊಂದು ವಿವಾದಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಜಾಣ ನಡೆಯನ್ನು ರಾಹುಲ್ ಗಾಂಧಿ ಇಟ್ಟಂತೆ ಕಾಣಿಸ್ತಾ ಇದೆ ಮತ್ತೆ ಕೆಲವು ಸರ್ತಿ ಪಾಠ ಕಲಿತಾರೆ ಕೆಲವು ಸರ್ತಿ ಪಾಠ ಕಲಿಯಲ್ಲ ಅಷ್ಟೇ ಈ ಹಿಂದೆ ಆಗಿದ್ದಂತಹ ವಿಚಾರ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಸಿ ಟಿ ರವಿ ಅವರ ವಿಚಾರದಲ್ಲಿ ಆಗಿತ್ತು ಆಮೇಲೆ ಇದೆಲ್ಲವೂ ಕೂಡ ಹೆಂಗೆ ಪ್ರಚಾರಗಳಾಗ್ಬಿಡ್ತವೆ ಅಂದ್ರೆ ಜನರ ನಂಬಿಕೆಯ ವಿಚಾರ ಇದು ಇವ್ರ ಸಮರ್ಥನೆ ನೂರೆಂಟು ಕೊಟ್ಕೋಬಹುದು ಆದರೆ ನಂಬಿಕೆಯ ವಿಚಾರ ಚುನಾವಣೆ ಸಂದರ್ಭದಲ್ಲಿ ಯಾಕಪ್ಪ ಬೇಕು ಬೇರೆ ಟೈಮ್ ಆಗಿದ್ರೆ ಅದೊಂಥರ ಚುನಾವಣೆ ಸಂದರ್ಭದಲ್ಲಿ ಓ ಈಗ ಅವರು ಮೀನು ಮುಟ್ಬಿಟ್ಟು ದೇವಸ್ಥಾನಕ್ಕೆ ಅಂತ ಇನ್ನೊಂದು ಇಶ್ಯೂ ಆಗುತ್ತೆ ಹಾಗಾಗಿ ಬೇಡ ಅನ್ನೋ ಕಾರಣಕ್ಕೋಸ್ಕರ ಅವರು ದೇವಸ್ಥಾನಕ್ಕೆ ಹೋಗಲಿ ನೋಡಿ ಅದು ಕೂಡ ಪ್ರ ಸುದ್ದಿನೇ ಆಯಿತು ಅದು ಕೂಡ ಒಂದು ರೀತಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಜನರ ಹತ್ತಿರ ಜನರು ಈ ಥರ ಯೋಚನೆ ಮಾಡ್ತಾರೆ ಅಂತ ಇರಲಿ ಅವರವರ ವಿಚಾರ ಅವರವರ ನಂಬಿಕೆ